Okay, students, 2019 question paper alli banking company accounts ke 14 marks question kottidare. Sir, 14 marks question na nav yav riti solve madodu sir. Nodi, solution part tumba important. Question na odbeku clean age. Solution part automatic agi barutte. Okay na? Iga namatra ottu eshtu adjustment ide gotta? 4 adjustment ide. ಎಷ್ಟು ಇದೆಯಪ್ಪ? 4 ಅಡ್ಜಸ್ಟ್ಮೆಂಟ್. ಒಂದ್ ನಿಮಿಷ ನೋಡ್ತಾ ಇದ್ರ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಿಮಗೆ ಇದು ಆನ್ಸರ್ ಬುಕ್ಲೆಟ್ ಅಂತ ಹೇಳಿದ್ರೆ ಓಕೆನಾ, ಈ ಪೇಜ್ ಅಲ್ಲಿ ಈ ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ವರ್ಕಿಂಗ್ ನೋಟ್ ಶೆಡ್ಯೂಲ್ ನಂಬರ್ 1 ಇಂದ ಶೆಡ್ಯೂಲ್ ನಂಬರ್ 16 ವರೆಗೂ ಮ್ಯಾಕ್ಸಿಮಮ್ ಎಷ್ಟೆಷ್ಟು ಬೇಕೋ ಅಷ್ಟು ಸ್ಪೇಸ್ ಅನ್ನ ಬಿಟ್ಟು ಬರ್ಕೊಂಡ್ಬಿಡಿದೆ. ಕ್ಲಿಯರ್ ಆ ಎಲ್ಲರಿಗೂ? ಓಕೆನಾ? ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ we have to prepare schedules. Problem na onde sari odbeko, onde sari numbers na entry madbeko, yavde kaanakku yello mistake madabaru. Okay, now let us see how to do this. Okay, now let's come to the share capital of rupees 10 each. Yes, idiyappa 10 lakhs ide, correct? Wait a minute, please check in the adjustment. Share capital genadru adjustment idiya? ಇದೆಯಾ? ಏನು ಇಲ್ಲ. ಇದೆಯಾ? ಏನು ಇಲ್ಲ. ಹಾಗಾದ್ರೆ ಶೇರ್ ಕ್ಯಾಪಿಟಲ್ 10 ಲ್ಯಾಕ್ ರುಪೀಸ್ ನಾನು ಕ್ಲೋಸ್ ಮಾಡಿಬಿಟ್ಟೆ. ಶೆಡ್ಯೂಲ್ ನಂಬರ್ 1 ಆಗೋಯ್ತು. ಹೆಂಗಿದೆ? ಚೆನ್ನಾಗಿದೆ ಅಲ್ವ? ಎಸ್. ನೆಕ್ಸ್ಟ್, ಸ್ಟ್ಯಾಚುಟರಿ ರಿಸರ್ವ್ ಫಂಡ್ ಇದೆಯಾ? ಎಲ್ಲಿ ಬರೀತೀವಿ ನಾವು? ಇಲ್ಲಿ ಬರೀತೀವಿ. ಎಷ್ಟು ಅಮೌಂಟ್ ಇದೆ? 5 ಲ್ಯಾಕ್ಸ್ ಇದೆ, ಕರೆಕ್ಟಾ? ಎಸ್ ಸರ್. ನೆಕ್ಸ್ಟ್, ಕ್ಯಾಶ್ ಆನ್ ಹ್ಯಾಂಡ್. ಕ್ಯಾಶ್ ಆನ್ ಹ್ಯಾಂಡ್ ಎಷ್ಟಿದೆಯಪ್ಪ? 3 ಲ್ಯಾಕ್ಸ್ ಇದೆ, ಕರೆಕ್ಟಾ? ನೆಕ್ಸ್ಟ್ ಏನಿದೆ? ಬಾರೋಯಿಂಗ್ಸ್ ಫ್ರಮ್ ಅದರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಬಾರೋಯಿಂಗ್ಸ್ ಎಲ್ಲಿದೆಯಪ್ಪ? ಬಾರೋಯಿಂಗ್ಸ್, ಕರೆಕ್ಟಾ? ಫ್ರಮ್ ಅದರ್ ಸ್ಟೇಟ್. ಅದರ್ ಸ್ಟೇಟ್ ಎಷ್ಟಿದೆ ಅಮೌಂಟ್? ಹೇಳಿದ್ರೆ ಜೋರಾಗೆ. 3 ಲ್ಯಾಕ್ಸ್. ಮೊನ್ನೆ ಹೇಳಪ್ಪ ಜೋರಾಗೆ. ನೆಕ್ಸ್ಟ್, ಫಿಕ್ಸ್ಡ್ ಅಂಡ್ ರೆಕರಿಂಗ್ ಡೆಪಾಸಿಟ್ ನೋಡಿ. ಫಿಕ್ಸ್ಡ್ ಅಂಡ್ ರೆಕರಿಂಗ್ ಡೆಪಾಸಿಟ್ ಎಷ್ಟಿದೆ? 7 ಲ್ಯಾಕ್ಸ್. ನೆಕ್ಸ್ಟ್, ಕರೆಂಟ್ ಅಕೌಂಟ್ ಡೆಪಾಸಿಟ್ ಎಲ್ಲಿ ಬರುತ್ತೆ? ಡೆಪಾಸಿಟ್ಸ್ ಎಲ್ಲ ಬರುತ್ತೆ. ಎಷ್ಟಿದೆ? 3 ಲ್ಯಾಕ್ 50,000. ಆಮೇಲೆ ಹೇಳಿ, ಸೇವಿಂಗ್ಸ್ ಬ್ಯಾಂಕ್ ಸೇವಿಂಗ್ ಡೆಪಾಸಿಟ್ ಎಷ್ಟಿದೆ? 4 ಲ್ಯಾಕ್ 50,000. ಆಮೇಲೆ ಇಂಟ್ರೆಸ್ಟ್ ಅಂಡ್ ರಿಸೀವ್ಡ್ ನೋಡಿ. ಇಂಟ್ರೆಸ್ಟ್, ಡಿಸ್ಕೌಂಟ್, ರಿಸೀವ್ಡ್ ಎಷ್ಟಿದೆಯಪ್ಪ ಒಟ್ಟು? 7 ಲ್ಯಾಕ್ 15,000 ರುಪೀಸ್. ನೀವ್ ಅಲ್ಲಿ ಬರೀರಿ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ ಬರೀರಿ. ಓಕೆನಾ? ಪ್ರಫಾರ್ಮ ಇರುತ್ತೆ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಎಲ್ಲಿ ಬರುತ್ತೆ? 13 ಅಲ್ಲೇ ಬರುತ್ತೆ, ಕರೆಕ್ಟಾ? ಓಕೆ, ಫೈನ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಅಲ್ವಾ ಅದು? ಇಲ್ಲಿ ಬರೀರಿ ಎಷ್ಟು ಫಿಕ್ಸ್ಡ್ ಅಸೆಟ್ ಅಮೌಂಟ್ ಅದು? 3 ಲ್ಯಾಕ್ಸ್. ಆಮೇಲೆ ಹೇಳಿ ಕ್ಲೀನಾಗಿ ಜೋರಾಗೆ. ಸೇಫ್ ಲಾಕರ್ ಅಂಡ್ ಫರ್ನಿಚರ್ ನೋಡಿ. ಫರ್ನಿಚರ್, ಸೇಫ್ ಲಾಕರ್ಸ್ ಅವೆಲ್ಲ ಫಿಕ್ಸ್ಡ್ ಅಸೆಟ್ಸ್, ಕರೆಕ್ಟಾ? ಅದಕ್ಕೆ ಸೇಫ್ ಲಾಕರ್ ಅಂಡ್ ಫರ್ನಿಚರ್ ಎಷ್ಟಪ್ಪ ಇದೆ? 2 ಲ್ಯಾಕ್ 60,000 ಅಡ್ಜಸ್ಟ್ಮೆಂಟ್ ಇದೆಯಾ ನೋಡ್ತಾ ಇರ್ಬೇಕು. ಸೇಫ್ ಲಾಕರ್ ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಫರ್ನಿಚರ್ ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಏನು ಇಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ನೋಡಿ, ಏನಮ್ಮ ಕಮಿಷನ್, ಎಕ್ಸ್ಚೇಂಜ್, ಬ್ರೋಕರೇಜ್, ಅದರ್ ಇನ್ಕಮ್, ಕರೆಕ್ಟಾ? ಎಷ್ಟಿದೆ ಹೇಳಿ? 30,000 ಮಾತಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ನಾನು ಬೈತೀನಿ. ಜೋರಾಗಿ ಮಾತಾಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದೆಯಾ? ಎಷ್ಟಿದೆ? 10,000. ಆಮೇಲೆ ಹೇಳಿ, ಲಾಕರ್ ರೆಂಟ್ ಇದೆಯಾ? ಎಷ್ಟು ಹೇಳಿ? 3,000. ಆಮೇಲೆ ಹೇಳಿ, ಟ್ರಾನ್ಸ್ಫರ್ ಫೀಸ್ ಇದೆಯಾ ಇಲ್ಲಿ? ಎಷ್ಟಿದೆ? ಆಮೇಲೆ ಹೇಳಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಶೆಡ್ಯೂಲ್ ನಂಬರ್ 14 ಎಷ್ಟು? 1,55,000. ಆಮೇಲೆ ಹೇಳಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 4 ಲ್ಯಾಕ್. ಆಮೇಲೆ ಹೇಳಿ, ಸ್ಟಾಂಪ್ಸ್ ಅಂಡ್ ಹ್ಯಾಂಡ್ ಅದರ್ ಅಸೆಟ್ಸ್ ಬನ್ನಿ ಬರೀರಿ ದಯವಿಟ್ಟು. ಸ್ಟ್ಯಾಂಪ್ಸ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್, ಬರೀ ಸ್ಟ್ಯಾಂಪ್ಸ್ ಅಂತ ಕೊಟ್ರೆ ಏನಪ್ಪ ಮೆಸೇಜ್ ಮರ್ತೋಗ್ಬಿಟ್ಟು ರಾವು ಕಾರ್ತಿಕ್ ರಾವು. ಬರೀ ಸ್ಟ್ಯಾಂಪ್ಸ್ ಅಂತ ಕೊಟ್ರೆ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಆಗ್ತೀವಿ. ಸ್ಟ್ಯಾಂಪ್ಸ್ ಆನ್ ಹ್ಯಾಂಡ್ ಅಂದ್ರೆ ಅದರ್ ಅಸೆಟ್ಸ್ ಎಲ್ಲ ಆಗುತ್ತೆ.
अर्थायिका स्टैम्प्स ऑन हैंड एस्टो एस्टो 3000 करेक्ट आ नेक्स्ट ಏನು ಇದೆ ಹೇಳಿ ಬಿಲ್ಸ್ ಡಿಸ್ಕೌಂಟೆಡ್ ಹೌದಾ ನೋಡಿ ಬಿಲ್ಸ್ ಡಿಸ್ಕೌಂಟೆಡ್ ಎಷ್ಟು ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ ಎಷ್ಟು ಅಮೌಂಟ್ 150000 ಆಮೇಲೆ ಹೇಳಿ ಲೋನ್ಸ್ ಕ್ಯಾಶ್ ಕ್ರೆಡಿಟ್ ಎಲ್ಲ ಲೋನ್ಸ್ ಅಲ್ಲಿ ಬರುತ್ತೆ ಲೋನು ಕ್ಯಾಶ್ ಕ್ರೆಡಿಟ್ ಎರಡು ಸೇರಿ ಎಷ್ಟಿದೆ 11,92,000 ಸರ್ ಬಿಲ್ ಡಿಸ್ಕೌಂಟೆಡ್ ಅಡ್ಜಸ್ಟ್ಮೆಂಟ್ ಇದೆ ಪ್ರೊವೈಡ್ ಆಮೇಲೆ ಮಾಡಪ್ಪ ಸ್ವಾಮಿ ಆಮೇಲೆ ಮಾಡೋಣ ಓಕೆನಾ ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಪ್ರೊವೈಡ್ 12,000 ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಇದೆ ಇಲ್ಲಿ ನಾನು ಏನಂತ ಹೇಳಿದೀನಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ನ ಮೈನಸ್ ಮಾಡಬೇಕು ಅಂತ ಹೇಳಿದೀನಿ ಕರೆಕ್ಟ್ ಇಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಅಮೌಂಟ್ ಇದೆಯಪ್ಪ ಅದು 12,000 ಇದೆ ಇದನ್ನ ನಾನು ಮೈನಸ್ 12,000 ಅಂತ ಬರ್ಕೊಂಡೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ನ ಆಯ್ತಾ ಅದೇ ಅಮೌಂಟ್ ಅನ್ನ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 12,000 ರುಪೀಸ್ ಬರೀತೀನಿ ಓಕೆನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಫಸ್ಟ್ ಕೆಲಸ ಶೆಡ್ಯೂಲ್ ನಂಬರ್ 13 ನಾವು ಬಿಲ್ಸ್ ಡಿಸ್ಕೌಂಟೆಡ್ ಅಲ್ಲಿ ಮೈನಸ್ ಮಾಡ್ತೀವಿ ಅರ್ಥ ಆಯ್ತಾ ಎಸ್ ಆರ್ ನೋ ಎಸ್ ಸರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ನ ಇಲ್ಲಿ ಮೈನಸ್ ಮಾಡಿದ್ರೆ ಪುನಃ ಅದೇ ಅಮೌಂಟ್ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ ಅರ್ಥ ಆಯ್ತಾ ಸರ್ ಸಪೋಸ್ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಾತ್ರ ಕೊಟ್ಟಿದ್ದಾನೆ ಆಗ ನೀವೇನ್ ಮಾಡ್ತೀರಾ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ನ ಓಕೆನಾ ಡೈರೆಕ್ಟ್ ಆಗಿ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲ ಅದರ್ ಲಯಬಿಲಿಟೀಸ್ ಅಂಡ್ ಇನ್ನೊಂದ್ಸರಿ ಅದಕ್ಕೆ ಎಲ್ಲೋ ಬೇರೆ ಕಡೆ ಏನೋ ಮಾತಾಡ್ತಾ ಇದೀನಿ ನೋಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಅಲ್ಲದ ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕೊಟ್ಟಿದ್ದಾರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಅಂದ್ರೆ ಈ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ರೆ ಓಕೆನಾ ನೀವು ಡೈರೆಕ್ಟ್ ಆಗಿ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಲ್ಲಿ ಹಾಕ್ತೀವಿ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ರೆ ಮಾತ್ರ 13 ಅಲ್ಲಿ ಮೈನಸ್ ಮಾಡ್ತೀವಿ 5 ಅಲ್ಲಿ ಆಡ್ ಮಾಡ್ತೀವಿ ಅರ್ಥ ಆಯ್ತಾ 13 ಅಲ್ಲಿ ಮೈನಸ್ ಮಾಡ್ತೀವಿ 5 ಅಲ್ಲಿ ಆಡ್ ಮಾಡ್ತೀವಿ ಅರ್ಥ ಆಯ್ತೇನಪ್ಪ ಪಕ್ಕನಾ ನೆಕ್ಸ್ಟ್ ಈಗ ಇನ್ನು ಮಿಕ್ಕಿರೋ ಪಾಯಿಂಟ್ ಗಳೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಓಕೆನಾ ಮಿಕ್ಕಿರೋ ಪಾಯಿಂಟ್ ಗಳೆಲ್ಲ ಏನ್ ಮಾಡೋಣ ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ ಮುಗಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್ಸ್ ಅಲ್ವಾ ನೋಡಿ ನಿಮ್ ಹತ್ರ ಇರೋ ದುಡ್ಡೆಲ್ಲ ಎಲ್ಲ ಹಾಕಿದೀರಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಹಾಕಿದೀರಾ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಎಷ್ಟಪ್ಪ ಅಮೌಂಟ್ 8 lakhs ಆಮೇಲೆ ಹೇಳಿ ಆಮೇಲೆ ಹೇಳಪ್ಪ ನಾನು ಹೇಳ್ಕೊಡ್ತೀನಿ ಕಂಪ್ಯೂಟರ್ಸ್ ಕೌಂಟಿಂಗ್ ಮಿಷಿನ್ಸ್ ಪ್ರಿಂಟರ್ಸ್ ಅವು ಕೂಡ ಎಂತ ಅಸೆಟ್ಸ್ ಅದರ್ ಅಸೆಟ್ಸ್ ಅಲ್ಲಿ ಹಾಕಿ ಓಕೆನಾ ಅಥವಾ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬೇಕಾದ್ರೂ ಹಾಕೊಳ್ಳಿ ಫಿಕ್ಸ್ಡ್ ಅಸೆಟ್ ಅಲ್ಲಿ ಹಾಕೋಣ ಸೊ ಹಾಕೋಣ ಕಂಪ್ಯೂಟರ್ಸ್ ಪ್ರಿಂಟರ್ಸ್ ಎಷ್ಟಪ್ಪ ಅಮೌಂಟ್ 4 lakhs ಪರವಾಗಿಲ್ಲ ಅದರ್ ಅಸೆಟ್ಸ್ ಎಲ್ಲಾದ್ರೂ ಹಾಕಿ ಫಿಕ್ಸ್ಡ್ ಅಸೆಟ್ಸ್ ಎಲ್ಲಾದ್ರೂ ಹಾಕಿ ನೋ ಪ್ರಾಬ್ಲಮ್ ಅಟ್ ಆಲ್ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿದ್ರೆ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಮನಿ ವಿತ್ ಅದರ್ ಬ್ಯಾಂಕ್ಸ್ ಕರೆಕ್ಟ್ ಎಷ್ಟಿದೆ 1,50,000 ನೆಕ್ಸ್ಟ್ ಏನಿದೆ ನೋಡಿ ಪೆನ್ಷನ್ ಫಂಡ್ ಟೆನ್ಷನ್ ತಗೋಬೇಡಿ ಪೆನ್ಷನ್ ಫಂಡ್ ಗೆ ಅರ್ಥ ಆಗ್ತಿದ್ಯಾ ಪೆನ್ಷನ್ ಫಂಡ್ ಅಂದ್ರೆ ಅರ್ಥ ಏನ್ ಗೊತ್ತಾ ದುಡ್ಡು ಬ್ಯಾಂಕ್ ಅವರು ಬ್ಯಾಂಕ್ ಎಂಪ್ಲಾಯೀಸ್ ದುಡ್ಡನ್ನ ಸ್ಯಾಲರಿ ಕಟ್ ಮಾಡಿ ಇಟ್ಕೊಂಡಿದ್ರು ಅದನ್ನ ನಾವು ಯಾರು ಕೊಡ್ಬೇಕು ಎಂಪ್ಲಾಯೀಸ್ ಮತ್ತೆ ವಾಪಸ್ ಮಾಡಬೇಕು ಕರೆಕ್ಟಾ ಹಾಗಾದ್ರೆ ಲಯಬಿಲಿಟಿ ಕರೆಕ್ಟಾ ಲಯಬಿಲಿಟಿ ಅಂದ್ರೆ ಎಲ್ಲಿ ತಗೊಳ್ತೀಯಾ ಡೆಪಾಸಿಟ್ ಅಲ್ಲಿ ತಗೋತೀಯಾ ಆಗಲ್ಲ ಬಾರೋಯಿಂಗ್ಸ್ ಅಲ್ಲಿ ತಗೋತೀಯಾ ಆಗಲ್ಲ ರಿಸರ್ವ್ಸ್ ಅಲ್ಲಿ ತಗೋತೀಯಾ ಆಗಲ್ಲ ಶೇರ್ ಕ್ಯಾಪಿಟಲ್ ತಗೋತೀಯಾ ಆಗಲ್ಲ ಎಲ್ಲಿ ತಗೋತೀಯಾ ಇರೋದೇ ಅದರ್ ಲಯಬಿಲಿಟಿ ಯೋಚನೆ ಮಾಡಬೇಕು ಓಕೆನಾ ಸೊ ಪೆನ್ಷನ್ ಫಂಡ್ ಮುಗಿತೇನಪ್ಪ ಎಷ್ಟಪ್ಪ ಅಮೌಂಟ್ 50,000 ಸರ್ ಎಲ್ಲಾರು ಈಗ ಟ್ರಯಲ್ ಬ್ಯಾಲೆನ್ಸ್ ಒಂದು ಕರೆಕ್ಟ್ ಆಗಿ ಮಾಡಿದ್ರೆ ತಿಳ್ಕೊಳ್ಳಿ ದೇವ್ ಸತ್ವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಒಳ್ಳೆ ಮಾರ್ಕ್ಸ್ ಬರ್ತದೆ ಓಕೆನಾ ಇನ್ನೂ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ ನೋಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಇದೆ ಅಲ್ವಾ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇರೋ ಅಮೌಂಟ್ ಎಲ್ಲ
ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಎಲ್ಲ ಬರ್ತದೆ. ಬೇಕಾದ್ರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊ, ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಅಷ್ಟೇ ಬರ್ಲಿ ಬಂದಿದಾವ. ಯಾವ್ದಾದ್ರು ಅಪ್ಪಿ ತಪ್ಪಿ ಬೇರೆ ಇದಾವ? ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿರೋ ಕ್ರೆಡಿಟ್ ಸೈಡ್ ಅಲ್ಲಿ ಇರೋ ಅಮೌಂಟ್ ಒಂದು ಎರಡು ಮೂರು ನಾಲ್ಕು ಐದರಲ್ಲೇ ಬರ್ತಾ ಇದೆ, ಕರೆಕ್ಟಾ? ಇವು ಇಲ್ಲಿ ಬರ್ಲಿಲ್ಲ ಅಂದ್ರೆ ಇನ್ಕಮ್ ಸೈಡ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಓಕೆ, ನಾನು ಅದ್ರ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಈಗ ಅಡ್ಜಸ್ಟ್ಮೆಂಟ್ ನಂಬರ್ ಒನ್ ಹೆಂಗೋ ಆಗೋಯ್ತು, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್, ಕರೆಕ್ಟಾ? ಏನ್ ಮಾಡ್ಬೇಕು ರಂಜಿತ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಏನ್ ಮಾಡ್ಬೇಕು? ಫಸ್ಟ್ ತರ್ಟೀನ್ ಅಲ್ಲಿ ಮೈನಸ್ ಮಾಡ್ಬೇಕು, ಆಮೇಲೆ ಫೈವ್ ಅಲ್ಲಿ ಆಡ್ ಮಾಡ್ಬೇಕು. ವೆರಿ ಗುಡ್, ಕರೆಕ್ಟ್, ಐ ಅಪ್ರಿಶಿಯೇಟ್ ಯು. ಅದೇ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ರೆ ಬರೀ ಫೈವ್ ಅಲ್ಲಿ ಮಾತ್ರ ಮೈನಸ್ ಅಲ್ಲ, ಆಡ್ ಮಾಡ್ಬೇಕು. ಓಕೆನಾ? ಬರೀ ಶೆಡ್ಯೂಲ್ ನಂಬರ್ ಫೈವ್ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅನ್ನು ತಗೊಳ್ತೀನಿ. ನಿತಿನ್, ಗಾಟ್ ಇಟ್? ವೆರಿ ಗುಡ್. ಈಗ ಎರಡನೇ ಅಡ್ಜಸ್ಟ್ಮೆಂಟ್ ಬನ್ನಿ. ಪ್ರಾವಿಷನ್ ರಿಕ್ವೈರ್ಡ್ ಫಾರ್ ಡೌಟ್ಫುಲ್ ಡೆಟ್ಸ್ 25,000 ಅಂತ ಹೇಳಿದ್ದಾರೆ, ಕರೆಕ್ಟಾ? ನೀವೇನ್ ಮಾಡ್ತಿರೋ ಗೊತ್ತಾ, ಇದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಬೇಕು. ಯಾವ ಶೆಡ್ಯೂಲ್ ಅಲ್ಲೂ ಎಲ್ಲೂ ಬರೋಲ್ಲ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ. ಓಕೆನಾ? ಆದ್ರೆ ನೋಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿ ಶೆಡ್ಯೂಲ್ ನಂಬರ್ ಫೈವ್ ಅಲ್ಲಿ ನಾನು ಬರ್ದಿದ್ದೀನಿ ನೋಡಿ, ಪ್ರೊಫಾರ್ಮಾ ನಲ್ಲಿ ಬರ್ದಿದ್ದೀರಾ ಇಲ್ಲ? ಎಷ್ಟಿದೆ ಅಮೌಂಟ್? ಇಲ್ಲಿ 25,000 ಹಾಕ್ಬಿಡಿ. ಹಾಕದ್ರ ಹಾಕದ್ರ? ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದಕ್ಕೆ ಒಂದ್ ಸ್ಟಾರ್ ಮಾರ್ಕೆಟ್ ಇಟ್ಕೊಳ್ಳಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಎ ಕ್ಲೇಮ್ ಆಫ್ 15,000 ರುಪೀಸ್ ಫಾರ್ ಬೋನಸ್ ಟು ಎ ಕ್ಲರ್ಕ್ ಈ ಸ್ಪೆಂಡಿಂಗ್ ಅವಾರ್ಡ್. 15,000 ರೂಪಾಯಿ ಒಬ್ಬ ಕ್ಲರ್ಕ್ ಗೆ ದುಡ್ಡನ್ನ ಕೊಡಬೇಕಾಗಿದೆ. ಹಾಗಾದ್ರೆ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ತಾನೆ, ಕ್ಲರ್ಕ್ ತಾನೇ ಕೊಡಬೇಕಾಗಿರೋದು. ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಕ್ಲರ್ಕ್ ಎಷ್ಟಪ್ಪ? 15,000. ಇನ್ನ ಕೊಟ್ಬಿಟ್ಟಿದೀವ ಇವತ್ತಲ್ಲ? ಇದು ಎಕ್ಸ್ಪೆನ್ಸಸ್, ಕ್ಲರ್ಕ್ ಗೆ ಕೊಡಬೇಕು, ಹೌದಾ? ಎಕ್ಸ್ಪೆನ್ಸಸ್. ಆದ್ರೆ ಇನ್ನ ಕೊಟ್ಟಿಲ್ಲ, ಇವತ್ತಲ್ಲ ನಾಳೆ ಕೊಡ್ತೀಯ. ಕೊಡಬೇಕಾಗಿರೋದ್ರಲ್ಲಿ ಏನಾಗುತ್ತೆ? ಅಸೆಟ್ ಆಗುತ್ತೆ, ಲಯಬಿಲಿಟಿ ಆಗುತ್ತಾ? ಗಗನ, ಲಯಬಿಲಿಟಿ ಆಗುತ್ತೆ. ಎಲ್ ತಗೋತೀಯ? ಲಯಬಿಲಿಟಿ ಇದೆ, ಇರೋದೇ ಒಂದು ಎರಡು ಮೂರು ನಾಲ್ಕು ಐದು, ಎಲ್ ತಗೋತೀಯ? ಅದರ ಲಯಬಿಲಿಟಿ ಸರ್ ತಗೋತಿ. ಅರ್ಥ ಆಯ್ತಲ್ಲ? ಸೊ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟೋ 15,000 ರೂಪೀಸ್. ಅಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ಸಕ್ಸಸ್, ಮೂರನೇ ಅಡ್ಜಸ್ಟ್ಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡುದು. ಲಾಸ್ಟ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅಕ್ರೂ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿದ್ವಿ, ಬಡ್ಡಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ ಇಂಟ್ರೆಸ್ಟ್ ನ ಆನ್ ಮಾಡಿದೀವಿ. ಆದ್ರೆ ಇನ್ನ ಹೋಗಿ ನಾವು ತಗೊಂಡ್ ಬಂದಿಲ್ಲ. ಆನ್ ಮಾಡಿದೀವಿ ತಾನೆ? ಅದು ಈ ವರ್ಷದ್ದೇ ತಾನೆ? ಈ ವರ್ಷದ ಅಲ್ವಾ? ಎಸ್. ನೋಡಿ, ಶೆಡ್ಯೂಲ್ ನಂಬರ್ 13 ಅಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಂಟ್ರೆಸ್ಟ್ ಅಕ್ರೂ ಏನಂತ ಬರ್ತಿದ್ದೀನಿ? ಅಡ್ಜಸ್ಟ್ಮೆಂಟ್ ಅಲ್ಲೇ ಇರುತ್ತೆ. ಎಲ್ಲಿರುತ್ತೆ? ಅಡ್ಜಸ್ಟ್ಮೆಂಟ್ ಅಲ್ಲೇ ಇರುತ್ತೆ. ಎಷ್ಟ್ ಅಮೌಂಟ್? 5,000 ಇಲ್ಲ ಹಾಕಿ ಹಾಕದ್ರ? ಇವತ್ತಲ್ಲ ನಾಳೆ ಬರುತ್ತಾ ಇಲ್ವೋ? ಬರೋದೆಲ್ಲ ಏನ್ ಅಸೆಟ್ ಅಲ್ಲ ಆಗ್ಬಿಡ್ತೀನ? ಅಸೆಟ್. ಹಾಗಾದ್ರೆ ಅದರ್ ಅಸೆಟ್ಸ್ ಅಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಹೇಳ ಎಷ್ಟು? 5,000. ಮುಗಿತಾ? ಎಲ್ಲ ಮುಗಿದೋಯ್ತು, ಕರೆಕ್ಟಾ? ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಟೋಟಲ್ ಮಾಡ್ಕೊಂಡ್ಬಿಡಿ. ಬಟ್ ಎಲ್ಲಾ ಟೋಟಲ್ ಮಾಡಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾತ್ರ ಮಾಡಕ್ ಹೋಗ್ಬೇಕು. ಏನ್ ಮಾಡಬಾರ್ದು? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾಡಬಾರ್ದು. ಓಕೆನಾ? ಇದೊಂದನ್ನ ಬ್ಯಾಲೆನ್ಸ್ ಇಟ್ಟಿರ್ತೀನಿ. ಇದು ಟೋಟಲ್ ಮಾಡಿದ್ರೆ 15,00,000 ಆಗುತ್ತೆ, ಇದನ್ನ ಟೋಟಲ್ ಮಾಡಿದ್ರೆ 3,00,000 ಆಗುತ್ತೆ, ಇದನ್ನ ಟೋಟಲ್ ಮಾಡಿದ್ರೆ 1,02,000 ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ರಪ್ಪ, ನಮ್ಮ ಯೂಟ್ಯೂಬ್ ಹುಡುಗರು ಬೈತಾ ಇದ್ರು, ಟೋಟಲ್ ಮಿಸ್ಟೇಕ್ ಮಾಡ್ತೀರಾ ಸರ್, ನಿಮ್ಗೆ 1, 2, 3 ಬರಲ್ವಾ, ಅಡಿಷನ್ ಬರಲ್ವಾ, ಸಬ್ಟ್ರಾಕ್ಷನ್ ಬರಲ್ವಾ ಅಂತ ಬೈತಾ ಇದ್ರು. ನಿಮ್ಮಿಂದ ನಾನು ಬಯಸ್ಕೋತಾಯಿದ್ವಿ ನೋಡುದ್ರ. ಈಗ ಇದು ಎಷ್ಟಪ್ಪ? 3,00,000. ಇದೆಷ್ಟಪ್ಪ? 1,50,000. ಇದೆಷ್ಟಪ್ಪ? 8,00,000. ಇದೆಷ್ಟಪ್ಪ? 13,42,000. ಇದೆಷ್ಟಮ್ಮ? 7,09,60,000. ಕರೆಕ್ಟೇನಮ್ಮ? ಇದೆಷ್ಟಮ್ಮ? 8,00,000. ಇದೇನು ಇಲ್ಲ,
ಕಂಟಿಂಜೆಂಟ್ ಲಯಬಿಲಿಟಿ ಏನೋ ಇಲ್ಲ. ಓಕೆನಾ? ಇದು ಇನ್ಕಮ್ಸ್ ನೋಡಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 2,15,000 ಪ್ಲಸ್ 5 2,20,000, 2,07,20 ಅಲ್ಲಿ 12,000 ಹೋದ್ರೆ ಎಷ್ಟು? 7,08,000. ಓಕೆ, ಇದು ಇಂಟ್ರೆಸ್ಟ್ ಅದರ್ ಇನ್ಕಮ್ಸ್ 45,000. ಇದು 1,55,000 ಕರೆಕ್ಟಾ? ಇದು 4,15,000 ಕರೆಕ್ಟ್ ಏನಪ್ಪ? ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ ಅಲ್ವಾ? ಈಗ ನಾನು ಹೇಳ್ತೀನಿ ಏನ್ ಮಾಡ್ತೀನಿ ಅಂತ ಹೇಳಿ. ಓಕೆನಾ? ಏನೋ ಒಂದ್ ಮಾಡ್ಬೇಕು, ಮಾಡೋಣ. ಈಗ ಎಲ್ರು ಇದು ಯಾರಾದ್ರೂ ಫೋಟೋ ತಗೊಂಡಿದ್ರ? ಯಾರಾದ್ರೂ ಒಂದು ಫೋಟೋ ತಗೊಳ್ಳಿ, ಸೊ ದಟ್ ನನ್ಗೆ ಸ್ಪೇಸ್ ಬೇಕು. ಇದು ಒಂದು ಫುಲ್ ತಗೊಳ್ಳಿ. ಸೊ ನೋಡಿ, ನಾನು ಪ್ರಿಪೇರ್ ಮಾಡಿರ್ತಕ್ಕಂತ ಎಲ್ಲಾ ಶೆಡ್ಯೂಲ್ಸ್ ನ ಏನ್ ಮಾಡಿದೀನಿ, ಇಲ್ಲಿ ಎಲ್ಲ ಟೋಟಲ್ ಬರ್ಕೊಂಡಿದ್ದೀನಿ. ಶೆಡ್ಯೂಲ್ ನಂಬರ್ 1 ಇಂದ 16 ವರೆಗೂ ಎಷ್ಟೆಷ್ಟು ಟೋಟಲ್ ಬಂದಿದೆ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಕೆಲವು ಅಡ್ಜಸ್ಟ್ಮೆಂಟ್ ಸ್ಪೆಂಡಿಂಗ್ ಇದೆ, ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಮಾತ್ರ ಬಾಕಿ ಉಳಿಸ್ಕೊಡ್ತೀನಿ, ಹೇಳ್ತೀನಿ. ಈಗ ಎಲ್ಲ ಬರ್ಕೊಂಡಿದ್ದೀನಿ, ಆದ್ರೆ ಶೆಡ್ಯೂಲ್ ನಂಬರ್ 2 ಮಾತ್ರ ಇನ್ನು ಖಾಲಿ ಬಿಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕು ಕಂಪ್ಲೀಟ್ ಮಾಡಬೇಕು. ಈಗ ಫಸ್ಟ್ ಶೆಡ್ಯೂಲ್ ನಂಬರ್ 13 ಎಷ್ಟು ಇದೆಯಪ್ಪ ಅಂದ್ರೆ 7,08,000 ಇದೆ, ಕರೆಕ್ಟಾ? ಇಲ್ಲ, ಟೋಟಲ್ ಬರ್ಕೊಂಡಿದ್ದೀನಿ. ಶೆಡ್ಯೂಲ್ ನಂಬರ್ 14 ಎಷ್ಟು ಇದೆಯಪ್ಪ? 45,000 ಇದೆ. ಹಾಗಾದ್ರೆ ನನ್ಗೆ 7,53,000 ಟೋಟಲ್ ಇನ್ಕಮ್ ಬಂತು. 15 ಅಮೌಂಟ್ ಎಷ್ಟಿದೆ ಅಂದ್ರೆ 1,55,000 ಇದೆ. 16 ಎಷ್ಟಿದೆ? 4,15,000 ಇದೆ. ಇದೆಲ್ಲ ಮಾಡ್ಕೊಂಡಿದೀವಿ. ಇನ್ನೊಂದಿದೆ, ಏನದು ಅಂದ್ರೆ ಪ್ರಾವಿಷನ್ಸ್ ಅಂತ ಇದೆ. ಇದೇ ಫಾರ್ಮೆಟ್, ಎಲ್ಲಾ ಪ್ರಾಬ್ಲಮ್ಗೂ ಸೇಮ್ ಫಾರ್ಮೆಟ್ ಹಾಕ್ಬೇಕು. ಅದೇತಾ, ಈಗ ಪ್ರಾವಿಷನ್ಸ್ ಅಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಡ್ಜಸ್ಟ್ಮೆಂಟ್ ನೋಡಿ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿ ಟ್ಯಾಕ್ಸೇಷನ್ ಇದೆಯಾ, ಬ್ಯಾಡ್ ಡೆಟ್ಸ್ ಇದೆಯಾ, ಡೌಟ್ಫುಲ್ ಡೆಟ್ಸ್ ಅಂತ ಇದೆ, ಕರೆಕ್ಟಾ? ಆ 25,000 ರುಪೀಸ್ ನ ಎಲ್ಲಿ ತಗೊಂಡಿದ್ವಿ? ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ ತಗೊಂಡಿದ್ವಿ, ಕರೆಕ್ಟಾ? ಇನ್ನೊಂದೇ ಒಂದ್ ಪಾಯಿಂಟ್ ಬಿಟ್ಟಿದ್ವಿ, ಎಲ್ಲ ಹಾಕ್ಬೇಕು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 25,000 ರುಪೀಸ್ ನ ಇಲ್ಲಿ ಹಾಕ್ಬೇಕಾಗಿತ್ತು, ಹಾಕಿದೀವಿ. ಅಲ್ಲಿಗೆ ಆ ಅಡ್ಜಸ್ಟ್ಮೆಂಟ್ ಮುಗೀತು. ಇನ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದ್ದಾಗಿದೆ. ಈಗ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 5,95,000 ನೋಡಿ, 7,53,000 ಅಲ್ಲಿ 5,95,000 ಹೋಗಿ 1,58,000 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ನೋಡಿ, ನಮಗೆ ಬ್ಯಾಲೆನ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಹೋದ ವರ್ಷದ ಪ್ರಾಫಿಟ್ ಏನಾದ್ರೂ ಕೊಟ್ಟಿದ್ದಾನ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಏನು ಕೊಟ್ಟಿಲ್ಲ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ನೋಡಿ, ಆಸ್ ಪರ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಫ್ 1949 ಅಂಡರ್ ಸೆಕ್ಷನ್ 17 ಸಬ್ ಸೆಕ್ಷನ್ 1 ಅಲ್ಲಿ ಎಲ್ಲಾ ಬ್ಯಾಂಕುಗಳು ಕೂಡ ಪ್ರತಿ ವರ್ಷ ಅವರು ಅರ್ನ್ ಮಾಡಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ 25% ಅಷ್ಟು ಎಲ್ಲಿಗೆ ಹಾಕ್ಬೇಕು? ಸ್ಟ್ಯಾಚುಟರಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು, ಅದು ಕಂಪಲ್ಸರಿ. ಲಾಸ್ ಇದ್ರೆ ಏನ್ ಮಾಡೋದು ಸರ್? ಲಾಸ್ ಇದ್ರೆ ಏನ್ ಕಾಕ್ತೀಯ? ಲಾಸ್ ಇದ್ರೆ ಎಲ್ಲಿ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತಪ್ಪ? ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, 158,000 ಈ ವರ್ಷ ಪ್ರಾಫಿಟ್ ಬಂದಿದೆ, ಇದರ ಮೇಲೆ 25% ಅಷ್ಟು ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡ್ತೀನಿ. 39,500 ಕರೆಕ್ಟಾ? ಈ ವರ್ಷದ ಪ್ರಾಫಿಟ್ ಅಲ್ಲಿ ಇದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 1,18,500. ಇದನ್ನ ಎಲ್ಲ ಹಾಕ್ಬೇಕು, ಶೆಡ್ಯೂಲ್ ನಂಬರ್ 2 ಹಾಕ್ಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 2 ನಲ್ಲಿ ಆಲ್ರೆಡಿ ನಮ್ಮ ಹತ್ರ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸ್ಟ್ಯಾಚುಟರಿ ರಿಸರ್ವ್ ಇದೆ. ಈ ವರ್ಷದನ್ನ ಇದಕ್ಕೆ ಆಡ್ ಮಾಡಿ, ಕರೆಂಟ್ ಇಯರ್ ಸ್ಟ್ಯಾಚುಟರಿ ರಿಸರ್ವ್ ಎಷ್ಟು ಬಂದಿದೆ? 1,18,500. ಟೋಟಲ್ 6,18,500 ಕರೆಕ್ಟಾ? 6,18,500. ಈಗ 4 ಆಯ್ತಲ್ಲ,
ಒಂದು ಎರಡು ಮೂರು ಹೇಳ್ತಾ ಇದ್ರಿ ಅಮೌಂಟ್ ಹತ್ತು ಲಕ್ಷ ಕರೆಕ್ಟಾ ಎರಡು ಸಿಕ್ಸ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಮೂರು ಫಿಫ್ಟೀನ್ ಲ್ಯಾಕ್ಸ್ ನಾಲ್ಕು ತ್ರೀ ಲ್ಯಾಕ್ ಐದು ಒನ್ ಲ್ಯಾಕ್ ಟೂ ತೌಸಂಡ್ ಕರೆಕ್ಟಾ ಆರು ಹೇಳ್ರಿ ತ್ರೀ ಲ್ಯಾಕ್ ಏಳು ಎಂಟು ಒಂಬತ್ತು ಫಾರ್ಟಿ ಟೂ ಹತ್ತು ನೈನ್ ಸಿಕ್ಸ್ಟಿ ಏಟ್ ತೌಸಂಡ್ ಟೋಟಲ್ ಮಾಡಿ ಒಂದ್ ಕಡೆ ನಾನ್ ಮಾಡ್ತೀನಿ ಇನ್ನೊಂದ್ ಕಡೆ ನೀವು ಮಾಡಿ ಏನ ಟೋಟಲ್ ಎರಡು ಹತ್ತು ಒಂದು ಎರಡು ಕರೆಕ್ಟು ನಾಲ್ಕು ಒಂಬತ್ತು ಹದಿನೈದು ಒಂದು ಮೂರು ತರ್ಟಿ ಫೈವ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ಲಯಬಿಲಿಟಿ ಸೈಡ್ ಅಲ್ಲಿ ಅಷ್ಟು ಬಂದಿದೆ ಅಸೆಟ್ ಸೈಡ್ ಅಲ್ಲಿ ಅಷ್ಟು ಬಂದಿದ್ಯಾ ನೋಡಿ ನೋಡಿ ತರ್ಟಿ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಬರ್ತಾ ಇದೆ ನಾವು ಒಂದು ಸಣ್ಣದೊಂದು ಕನ್ಫ್ಯೂಷನ್ ಆಗಿದ್ವಿ ಏನದು ಅಂತ ಹೇಳಿದ್ರೆ ಇಲ್ಲಿ ಸ್ಟ್ಯಾಚುಟರಿ ರಿಸರ್ವ್ ಈ ವರ್ಷದ್ದು ಕರೆಂಟ್ ಇಯರ್ ಪ್ರಾಫಿಟ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ನ ಎಷ್ಟು ಬಂದಿತ್ತು ತರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಅಮೌಂಟ್ ಅನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಈ ಆಲ್ರೆಡಿ ಸ್ಟ್ಯಾಚುಟರಿ ರಿಸರ್ವ್ ಇದೆ ಅಲ್ವಾ ಅದಕ್ಕೆ ಆಡ್ ಮಾಡಿದೀವಿ ಓಕೆನಾ ಹಾಗೆ ಈ ವರ್ಷ ಪ್ರಾಫಿಟ್ ಅಲ್ಲಿ ಬಂದಿರತಕ್ಕಂತ ಸರ್ಪ್ಲಸ್ ಪ್ರಾಫಿಟ್ ಏನಿದೆ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರ್ಪ್ಲಸ್ ಅಂತ ಆಡ್ ಮಾಡಿದೀವಿ ಅಲ್ಲಿಗೆ ಟೋಟಲ್ ನಮ್ಗೆ ಎಷ್ಟು ಬಂದಿದೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ಈ ಸಿಕ್ಸ್ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ನ ಡೈರೆಕ್ಟ್ ಆಗಿ ಸೆಕೆಂಡ್ ಕಾಲಮ್ ಅಲ್ಲಿ ಹಾಕಿ ಅರ್ಥ ಆಯ್ತಾ ಆವಾಗ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ಟ್ಯಾಲಿ ಆಗುತ್ತೆ ಇದಕ್ಕೆ 14 ಮಾರ್ಕ್ಸ್